ಮಕ್ಕಳೇ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಕಾಫಿ ಕುಡಿದ್ರಾ? ನಿಮಗೆ ನಾನು ವಾಹನ, ಈವಾಗಲೇ ನಮ್ಮ ಮುಂಚಿನ ಕ್ಲಾಸಲ್ಲಿ ನೀವು ತುಂಬಾ ವಾಹನದ ಬಗ್ಗೆ ಕೇಳಿದಿರಲ್ವಾ, ಕಲ್ತಿದ್ದೀರಲ್ವಾ? ಏನೆಲ್ಲ ಕಲ್ತೀರಿ ಮಕ್ಕಳೇ? ನೀವು ಏನೆಲ್ಲ ವಾಹನಗಳನ್ನ ನೋಡಿದಿರಿ? ನೋಡಿ, ಇದೆಂತ ಇದು? ಕಾರು, ಕೆಂಪು ಕಲರ್ನ ಕಾರು. ಇದೇನ್ ಮಕ್ಕಳೇ? ಇದು ಸೈಕಲ್. ಏನಿದು? ಸೈಕಲ್. ಇದೇನು? ಇದು ಬಸ್. ದೊಡ್ಡದಲ್ವಾ? ದೊಡ್ಡದಾಗಿ ಇರೋದು ಬಸ್. ಮತ್ತೆ ಯಾವುದು? ಮತ್ತೊಂದು ಕಾರು ಉಂಟು ಇಲ್ಲಿ ನೋಡಿ. ಇದೆಂತದು? ಕಾರು. ಇನ್ನೊಂದು, ನೀರಿನಲ್ಲಿ ಹೋಗುವಂತ ವಾಹನ ಯಾವ್ದು ಮಕ್ಕಳೇ? ಇದು ದೋಣಿ ಅಲ್ವಾ? ನೋಡಿದಿರಾ ನೀವು ದೋಣಿಯನ್ನು? ನೋಡಿದಿರಾ ಮಕ್ಕಳೇ? ಇದು ನೀರಿನಲ್ಲಿ ಹೋಗುವಂತಹ ವಾಹನ. ಮತ್ತೆ ಇದೇನು ಗೊತ್ತಾ? ಇದೇನು ಗೊತ್ತಾ ಮಕ್ಕಳೇ? ಇದು ಎತ್ತಿನ ಗಾಡಿ. ತುಂಬಾ ಹಿಂದಿನ ಕಾಲದಲ್ಲಿ ಇದ್ದಂತಹ ವಾಹನ ಯಾವುದು? ಎತ್ತಿನ ಗಾಡಿ. ಇದನ್ನು ಯಾವುದು ಓಡಿಸ್ತದೆ? ಇದನ್ನು ಎತ್ತುಗಳು ಓಡಿಸುದಲ್ವಾ? ನೋಡಿದ್ರೆ ಮಕ್ಕಳೇ ನೀವು. ಇನ್ನೊಂದು ಯಾವುದು? ಇನ್ನೊಂದು ಆಕಾಶದಲ್ಲಿ ಹೋಗುವಂತ ವಾಹನ ಯಾವುದು ಗೊತ್ತಾ? ಅದು ವಿಮಾನ. ಇದು ಆಕಾಶದಲ್ಲಿ ಓಡುವಂತಹ ವಾಹನ. ಹೀಗೆ ನಾವು ಒಂದು ವಾಹನ ಮಾಡುವನ, ವಾಹನವನ್ನೊಂದು ಮಾಡಿ ತೋರಿಸ್ತೀನಿ. ಇದು ಬೆಂಕಿ ಪೆಟ್ಟಿಗೆಯಲ್ಲಿ ಮಾಡಿದಂತಹ ಕಾರು. ಏನ್ ಮಕ್ಕಳೇ? ಕಾರು ಅಲ್ವಾ? ಹೀಗೆ ಮನೆಯಲ್ಲಿ ನಾವು ಮನೆಗೆ ತರುವಂತ ಒಂದು ಬೇಡವಾದ ವಸ್ತುಗಳಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವಲ್ವಾ. ಇದು ಬೆಂಕಿ ಪೆಟ್ಟಿಗೆಯಲ್ಲಿ ನಾವೊಂದು ಕಾರು ಮಾಡುವ ಅಲ್ವಾ? ನೀವು ಹೀಗೆ ನೋಡಿ ಮನೆಗೆ ತಂದಂತ ವಸ್ತುಗಳನ್ನು ತೆಗೆದಿಟ್ಟು ಅದರಲ್ಲಿ ನೀವು ಮಾಡಿ ನನಗೆ ತೋರಿಸ್ಬೇಕಾಯ್ತಾ? ನಾವು ಇವಾಗ ಒಂದು ಕಾರು ಮಾಡೋಣ. ನೋಡಿ ಮಕ್ಕಳೇ, ನಾನು ಮಾಡ್ತೀನಿ ನೋಡಿ. ಇದರಲ್ಲಿ ಎಷ್ಟು ಬೆಂಕಿ ಪೆಟ್ಟಿಗೆ ಉಂಟು ನೋಡಿ? ಒಂದು, ಎರಡು, ಮೂರು. ಹೀಗೆ ಹೀಗೆ ಇಟ್ಟು ಅದಕ್ಕೆಲ್ಲ ಏನ್ ಬೇಕು? ಗಮ್ ಅಂಟು ಬೇಕಲ್ಲ. ಹೀಗೆಲ್ಲ ಅಂಟು ಗಮ್ಮನ್ನ ಹಾಕಿ Thank you.
ನೋಡಿದ್ರಾ ಹೀಗೆ ನೋಡಿ, ಹೀಗೆ ಒಂದಕ್ಕೊಂದು ಜೋಡಿಸಿ ಹೀಗೆ ನೋಡಿ. ಇದು ಎರಡು ಚಕ್ರಗಳು. ಏನಿದು? ಎರಡು ಚಕ್ರಗಳು. ಹೀಗೆ ಹೀಗೆ ಇಡ್ಬೇಕಲ್ವಾ? ಮತ್ತೆ ಇನ್ನು ಎರಡು ಚಕ್ರ ಆಗ್ಬೇಕಲ್ಲ ಮಕ್ಕಳೇ? ನೋಡಿ ಮಕ್ಕಳೇ, ಬೆಂಕಿ ಪೆಟ್ಟಿಗೆಯಲ್ಲಿ ಇಂಥದೊಂದು ಕಾರು ಮಾಡಲಿಕ್ಕೆ ಸಾಧ್ಯವಿದೆ ಅಲ್ವಾ? ನೋಡಿದ್ರ ನೀವು ಸಹ ಹೀಗೆ ಮನೆಯಲ್ಲಿ ಅಕ್ಕನ ಹತ್ರ ಅಥವಾ ಅಣ್ಣನ ಹತ್ರ ಕೇಳಿ ಮಾಡಿ ಮಾಡಲು ಕಲಿಬೇಕಾಯ್ತಾ? ಹೇಗಾಯ್ತು ಮಕ್ಕಳೇ, ಇದು ಖುಷಿ ಆಯ್ತಾ ನಿಮ್ಗೆಲ್ಲ? ಇದನ್ನು ಹೀಗೆ ಮಾಡಿ ಕಲಿಯಿರಿ ಆಯ್ತಾ? ಇನ್ನು ನನಗೆ ಮುಂಚಿನ ಕ್ಲಾಸ್ ಅಲ್ಲಿ ತೋರಿಸ್ಬೇಕು ಮುಂದಿನ ಕ್ಲಾಸ್ನಲ್ಲಿ. ಆಯ್ತಾ? ಬಾಯ್, ಟಾಟಾ.